ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ನಿನ್ನೆ ಲೇಟ್ ನೈಟ್ ಆಗಿ ಕೆ ವತಿಯಿಂದ ಒಂದಿಷ್ಟು ಅಪ್ಡೇಟ್ಗಳು ಆಗಿದಾವೆ ಸೊ ಅವೆಲ್ಲ ಏನಿದಾವೆ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಲೆ ಹಾಕಿದಾಗ ಇಲ್ಲಿ ಆದರೆ ಇದರಲ್ಲಿ ನಮ್ಮ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೇನೋ ಒಂದು ಹೊಸ ಅದೇನು ಗುಡ್ ನ್ಯೂಸ್ ಅಂತೂ ಇಲ್ಲ ಆದರೆ ಇಲ್ಲಿ ನೋಡ್ಬೋದು ಶುಲ್ಕ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಈ ಲಿಂಕಿಗೆ ಕ್ಲಿಕ್ ಮಾಡಿದರೆ ಸೊ ಬಿ ಫಾರ್ಮಾ ಫಾರ್ಮಾ ಡಿ ಆರ್ಕಿಟೆಕ್ಚರು ಇಂಜಿನಿಯರಿಂಗು ಆಮೇಲೆ ಅವುಗಳದ್ದು ಶುಲ್ಕ ರಚನೆ ಮತ್ತು ಇದರ ಜೊತೆಗೆ ಮತ್ತು ಕೃಷಿ ಸೀಟು ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ ಓಕೆ ಸೊ ಇಷ್ಟೇ ಮಾತ್ರ ಇಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಸೀಟ್ ಮೆಟ್ರಿಕ್ಸ್ ಬಿ ಎಸ್ ಸಿ ನರ್ಸಿಂಗ್ ಇನ್ನೂ ಬಾಕಿ ಇದೆ ಇನ್ನೂ ವೆಟ್ರನರಿ ಸೈನ್ಸು ಒಂದು ಬಾಕಿ ಇದೆ ಜೊತೆಗೆ ಬಿ ಎಸ್ ಸಿ ನರ್ಸಿಂಗ್ ಒಂದು ಬಾಕಿ ಇದೆ ಬಟ್ ಸ್ವಲ್ಪ ಮಾಹಿತಿಯನ್ನು ಇದು ಕೇಳ್ಕೊಂಡಾಗ ಸೊ ಇದರ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ಆಗಿ ಮಾಹಿತಿಯನ್ನು ಕೇಳಿದಾಗ ಸೊ ಒಂದು ವಾರದಲ್ಲಿ ಬಿ ಎಸ್ ನರ್ಸಿಂಗು ಮತ್ತು ಮೆಡಿಕಲ್ಗೆ ರಿಲೇಟೆಡ್ ಸೀಟ್ ಮೆಟ್ರಿಕ್ಸ್ಗಳನ್ನು ಡಾಟಾ ಬೇಸ್ಗಳನ್ನು ತರಿಸ್ಕೊಂಡು ಒಂದು ವಾರದಲ್ಲಿ ಒಂದು ವಾರದ ಒಳಗಾಗಿ ಈ ಎಲ್ಲ ಒಂದು ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಕೇಳಿ ಬಂದಿದೆ ಅಂದರೆ ಈ ಮಾಹಿತಿ ಪ್ರಕಾರ ಇದು ಒಂದು ವಾರದ ಒಳಗಡೆ ಇದು ನೀಟ್ದು ಡಾಟಾ ಪ್ಲಸ್ ಮೆಡಿಕಲ್ ಕೋರ್ಸ್ಗಳು ಎಲ್ಲ ಒಂದು ಡಾಟಾವನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ ಒಂದು ವಾರದ ಒಳಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಅವುಗಳನ್ನು ಅಪ್ಡೇಟ್ ಮಾಡ್ತೀವಿ ಮತ್ತು ಕೌನ್ಸಿಲಿಂಗ್ಗಳದ್ದೆ ಅಂದರೆ ಈಗ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಒಳಗಡೆ ನಾವು ಸೇರಿಸ್ಕೊಂತೀವಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಬಿ ಎಸ್ ಎಸ್ ಸಿಂಗ್ ವಿದ್ಯಾರ್ಥಿಗಳಿಗೆ ಯಾವುದೇ ಥರ ಅಂತ ವರಿ ಅಬೋಟ್ ಮಾಡ್ಕೊಳ್ಳೋಂಥ ಕೆಲಸ ಇಲ್ಲ ಯಾಕಂತಂದರೆ ಅವರುಗಳಿಗೆ ಡೇಟ್ ಎಕ್ಸ್ಟೆನ್ಷನು ಕೊಡ್ಬೋದು ಓಕೆ ಸೊ ಯಾಕಂದರೆ ಈಗಾಗಲೇ ಈಗ ನೋಡಿರಿ ಇವತ್ತಿಗೆ ನಾಲ್ಕು ದಿನ ರನ್ನಿಂಗಲ್ಲಿದೆ ಆದರೂ ಕೂಡ ಏನು ಮಾಡಿದ್ದಾರೆ ಅಂದರೆ ಜಸ್ಟ್ ಇವಾಗ ಇದನ್ನು ಕೃಷಿ ಇದು ಡಿಸೀಟ್ ಮೆಟ್ರಿಕ್ಸನ್ನು ಮಾತ್ರ ಬಿಟ್ಟಿದ್ದಾರೆ ಹೀಗಾಗಿ ಇನ್ನೂ ಮೆಡಿಕಲ್ದು ಮೆಡಿಕಲ್ದು ಬಿಡಬೇಕಾಗಿದೆ ಬಿ ಎಸ್ ನರ್ಸಿಂಗದು ಬಿಡಬೇಕಾಗಿದೆ ಡೇಟ್ಗಳು ಎಕ್ಸ್ಟೆನ್ಷನ್ ಆಗುವಂಥ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇದೆ